ನರ್ಸರಿಗಳಿಂದ ಸಸಿಗಳನ್ನು ತಂದ ಟ್ರೈನಿಗಳು ಬೀಜ ಹಾಕಲು ಮತ್ತು ಸಸಿಗಳನ್ನು ನೆಡಲು ಉತ್ಸುಕರಾಗಿದ್ದರು. ಆದರೆ ಮನಸ್ಸಿಗೆ ತೋಚಿದಂತೆ ನೆಡಲು ಸಾಧ್ಯವಿಲ್ಲವಲ್ಲವೇ? ಉತ್ತಮವಾಗಿ ಬೆಳೆ ಬರಬೇಕೆಂದರೆ ಕೆಲ ನಿಯಮಗಳನ್ನು ನಾವು ಪಾಲಿಸಬೇಕು. ಮಧುಚಂದನ್ ಆ ಕ್ರಮಗಳನ್ನು ವಿವರಿಸಿದರು. ಈಗ ಏನು ಗೊತ್ತಾ, ಕರೆಂಟ್ ಇಲ್ಲ, ಸೊ ಡ್ರಿಪ್ ವರ್ಕ್ ಆಗಲ್ಲ. ಇವತ್ತು ಸ್ಯಾಪ್ಲಿಂಗ್ಸ್ ತಂದಿದ್ದೀವಿ, ಬೆಡ್ ಮಾಡಿದ್ದೀವಿ, ಪ್ಲಾಂಟೇಷನ್ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ, ಮತ್ತು ಕೈಯಲ್ಲಿ ನೀರು ಹಾಕೋಣ. ಫಸ್ಟ್ ಸೆಷನಲ್ಲಿ ಐ ಟೋಲ್ಡ್ ಯು ಮಲ್ಟಿ ಕ್ರಾಪಿಂಗ್, ವಿ ಆರ್ ಯೂಸಿಂಗ್ ಮಲ್ಟಿ ಕ್ರಾಪಿಂಗ್. ಸೊ ಒಂದು ಬೆಡ್ಡಲ್ಲಿ, ದಿಸ್ ಫಸ್ಟ್ ಬೆಡ್ಡಲ್ಲಿ ವಿಲ್ ಡೂ ಟೊಮ್ಯಾಟೊ ಅಟ್ ಎ ಡಿಸ್ಟೆನ್ಸ್ ಇನ್ ದ ಸೆಂಟರ್ ಅಟ್ ಎ ಡಿಸ್ಟೆನ್ಸ್ ಆಫ್ 2 ಫೀಟ್. ಸೊ ಫಸ್ಟ್ ಟೊಮ್ಯಾಟೊ ಇಲ್ಲಿದ್ದರೆ ಸೆಂಟ್ರಲ್ ಸೆಂಟರ್ ಆಫ್ ದ ಬೆಡ್, ದೆನ್ 2 ಫೀಟ್. ಸೊ ದಿಸ್ ಇಸ್ ಅ 2 ಫೀಟ್ ಸ್ಟಿಕ್. ಇಲ್ಲಿ ಸೆಕೆಂಡ್, ಎಲ್ಲರೂ ಒನ್ ಈ ಥರದ್ದೊಂದು, ಎಲ್ಲರೂ ದಿಸ್ ಇಸ್ 2 ಫೀಟ್. ಈ ಥರ ಸ್ಟ್ರೈಟ್ ಸ್ಟಿಕ್ ತೊಗೊಂಡು ಫಸ್ಟ್ ಟೊಮ್ಯಾಟೋಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ವಾಟ್ ವಿಲ್ ಡೂ ಇಸ್ ವಿಲ್ ಡೂ ಗ್ರೀನ್ಸ್, ಒಂದು ಲೈನ್ ಮಾಡಿ ಈ ಥರ, ಕೈಯಲ್ಲೇ ಮಾಡ್ಬೋದು, ಆಯಿತಾ? ಎವ್ರಿ ಒನ್ ಫೀಟ್ ಒಂದು ಲೈನ್ ಫಾರ್ ಗ್ರೀನ್ಸ್, ಕೈಯಲ್ಲಿ ಮಾಡಿದ್ರೆ ಆಗುತ್ತೆ. ಸೊಪ್ಪು ಓಕೆ. ಇಲ್ಲಿ ವಿಲ್ ಡು ಪಾಲಕ್, ಪಾಲಕ್ ಮಾಡೋಣ. ಇಲ್ಲ, ಕೊತ್ತಂಬರಿ ರೇಟ್ ಜಾಸ್ತಿ ಇದೆ ಅಲ್ಲ, ಕೊತ್ತಂಬರಿ ಮಾಡೋಣ. ಓಕೆ, ವಿಲ್ ಡು ಕೊತ್ತಂಬರಿ ಯಾರು. ಸೊ ಪ್ಯಾಟರ್ನ್ ಗೊತ್ತಾಯ್ತಲ್ಲ. ಸೊ ಲೆಟ್ಸ್ ಈಗ 2 ಪೀಪಲ್ ನಿಮ್ಮ ಈ ಬೆಡ್ ಇವತ್ತು ಮಾಡೋಣ. ಒಂದು ಬೆಡ್ಗೆ ಇಬ್ರು ಸಾಕಲ್ಲ. ನೋ, ಇಫ್ ಯು ವಾಟರ್ ಯು ಕೆನಾಟ್ ಪುಟ್ ಸೀಡ್ಸ್. ಫಸ್ಟ್ ಲೆಟ್ಸ್ ಪುಟ್ ಸೀಡ್ಸ್ ಟೊಮ್ಯಾಟೊ, ದೆನ್ ಇಮಿಡಿಯೆಟ್ಲಿ ವಿಲ್ ವಾಟರ್ ಇಟ್. ಹಾಂ, ಟೂ ಪೀಪಲ್. ಫಸ್ಟ್ ಸ್ಟಿಕ್ ತಗೊಳ್ಳಿ, ಸೇಮ್ ಮೆಜರ್ಮೆಂಟ್ ಇರಬೇಕು. ಅದಕ್ಕೆ ಯಾಕೆ ಮಣ್ಣು ಸರ್? ಅದು ಈವನ್ ಆಗಿ ಬೀಳುತ್ತೆ, ಇಲ್ಲ ಬರೀ ಒಂದು ಕಡೆ ಜಾಸ್ತಿ ಬಿದ್ದುಬಿಡುತ್ತೆ. ಫಸ್ಟ್ ಸೊಪ್ಪು ಮಾರ್ಕಿಂಗ್ ಮಾಡ್ಕೊಳ್ಳಿ. ಅವ್ರು ಮಾಡ್ಬಿಡ್ಲಿ, ಸಾಕು ಸಾಕು, ಇರೋ ಅವ್ರು ಮಾಡ್ಲಿ, ಮುಗಿಸ್ಬಿಡ್ಲಿ. ಹಾ ಓಕೆ, ಹಾ ಅಷ್ಟೇ. ಆಲ್ಟರ್ನೇಟ್ ದಾರದ ಪಕ್ಕದಲ್ಲೇ ಮಾಡ್ಬೇಕು. ಲೈಕ್ ದಿಸ್ ಸಿ, ಪುಟ್ ಬೇಸ್ ಅಷ್ಟು ಬಿ ಟೈಟನ್. ಹಾಂ ಹಂಗೆ ಗೊತ್ತಾಯ್ತಾ? ಇನ್ನೂ ರೈ, ಹಾಂ ಜಾಸ್ತಿನೂ ಬಿಡಬಾರ್ದು, ಕಮ್ಮಿನೂ ಬಿಡಬಾರ್ದು.
ಮೂಲಂಗಿ ರಾಡಿಶ್. ಸೊ ಇಟ್ ತಿನ್ನಾಗ ಹಾಕ್ಬೇಕು ಸುಹಾಸ್, ಕೊತ್ತಂಬರಿ ಥರ ಹಾಕಕ್ಕೆ ಹೋಗ್ಬಿಡಿ ತಿನ್ನಾಗೆ ಒಂದು, ಯಾಕಂದ್ರೆ ಒಂದು ಡೀಪ್ ರೂಟ್ ಆಗಿ ಹೋಗುತ್ತೆ, ತುಂಬ ಹತ್ರ ಆದರೆ ಇಟ್ ವಿಲ್ ಫೈಟ್ ಫಾರ್ ಫುಡ್. ಹಾಂ, ಸೊ ಮಾರಿಗೋಲ್ಡ್ ಅಂದರೆ ಚೆಂಡು ಹೂವನ್ನು ಹಾಕ್ತಾಯಿದ್ದೀವಿ ಸೈಡಲ್ಲಿ. ಚೆಂಡು ಹೂವು ಯಾಕೆ ಹಾಕ್ತೀವಿ ಅಂದರೆ ಈ ಹುಳುಗಳು ಪೆಸ್ ಏನು ಬರುತ್ತೆ ನಮ್ಮ ಟೊಮೆಟೊ ಗಿಡ ಇರ್ಬೋದು, ಮೂಲಂಗಿ ಗಿಡ ಇರ್ಬೋದು, ಸೊಪ್ಪು ಇರ್ಬೋದು, ಇದಕ್ಕೆ ಯಾವಾಗ ಕೀಟಗಳು ಅಟ್ಯಾಕ್ ಮಾಡೋಕ್ಕೆ ಬರ್ತದೆ ಆಗ ಚೆಂಡು ಹೂವು ಇದ್ದರೆ ಫಸ್ಟು ಚೆಂಡು ಹೂವದ ಮೇಲೆ ಹೋಗುತ್ತೆ. ನಾವೇನು ಬಳಸ್ತೀವಿ ಆಹಾರ ಪದಾರ್ಥಗಳು ಅದ್ರ ಮೇಲೆ ಹೋಗಿ ಕೂರಲ್ಲ. ಸೊ ಡಿಸೆಪ್ಟಿವ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಮಾರಿಗೋಲ್ಡ್ನ ಇದೇ ಬೆಡ್ಡಲ್ಲಿ ಒಂದು 5-7 ಅಡಿಗೆ ಒಂದೊಂದು ಮಾರಿಗೋಲ್ಡ್ ಒಂದು ಚೆಂಡು ಹೂವನ್ನ ಸಸಿನ ಬೀಜನ ತಂದಿದ್ದೀವಿ, ಬೀಜನ ಹಾಕ್ತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್ ಇದು. ಮಾರಿಗೋಲ್ಡ್ ಇರ್ಬೋದು, ಸಾಸಿವೆ ಇದೆಲ್ಲ ಡಿಸೆಪ್ಟಿವ್ ಕ್ರಾಪ್ಸು, ಇದೆಲ್ಲ ನಮ್ಮ ಕೀಟಗಳಿಗೆ ತುಂಬ ಇಷ್ಟವಾದಂಥ ಪದಾರ್ಥ, ಸ್ವೀಟ್ ಪದಾರ್ಥ. ಸೊ ನಮ್ಮ ಬೆಳೆಗಳ ಮೇಲೆ ಕೂತ್ಕೊಳ್ಳೋ ಬದಲು ಅದ್ರ ಮೇಲೆ ಕೂತ್ಕೊಂಡು ಅದನ್ನು ಸವಿತವೆ, ನಮ್ಮ ಬೆಳೆಗಳು ಸೇಫ್ ಆಗಿರ್ತದೆ. ಇಷ್ಟು ಇರಬೇಕು ನೀರು, ಇಷ್ಟು ಬೇಕೇ ಬೇಕು. ಓಕೆ, ಇದು ಹಾಲು ಫಿನಿಶ್ ಇಟ್ ಆಫ್. ಸೊ ಇವತ್ತು ಒಂದೊಳ್ಳೆ ಫ್ರೂಟ್ಫುಲ್ ಡೇ. ಇವತ್ತು ಸ್ಯಾಪ್ಲಿಂಗ್ಸ್ ತೊಗೊಂಬಂದಿದ್ದೀವಿ, ಬಟ್ 3,600 ಸ್ಯಾಪ್ಲಿಂಗ್ಸು, ಟೊಮೆಟೊ, ಚಿಲ್ಲಿ ಮತ್ತು ಬದನೆಕಾಯಿ, ಲಾಂಗ್ ಬ್ರಿಂಜಲ್, ಅದ್ರ ಜೊತೆಗೆ ಸ್ವಲ್ಪ ಒಂದು ಸ್ವಲ್ಪ ಇದು ತೊಗೊಂಡ್ಬಂದಿದ್ದೀವಿ, ಏನು ಬಾಟ್ಲ್ ಗಾರ್ಡು, ಅದ್ರ ಜೊತೆಗೆ ಚಿಲ್ಲೀಸ್ ತಂದಿದ್ದೀವಿ. ಸೊ ಇವತ್ತು ಪ್ರೊಕ್ಯೂರ್ಮೆಂಟ್ ಮಾಡೋ ದಿನ. ಸೊ ವಿ ಪ್ರೊಕ್ಯೂರ್ಡ್ ಅಬೌಟ್ 3,600 ಸ್ಯಾಪ್ಲಿಂಗ್ಸು. ಒಂದು ಬೆಡ್ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸ್ವಲ್ಪ ಕರೆಂಟ್ ಸಮಸ್ಯೆ ಆಗಿರೋದ್ರಿಂದ ಇವತ್ತು ಒಂದು ಬೆಡ್ ರೆಡಿ ಮಾಡಿಕೊಂಡು ಒಂದು ಬೆಡ್ಗೆ ನೀರು ಮ್ಯಾನ್ಯುಯಲ್ ಆಗಿ ಕೈಯಲ್ಲಿಂದ ಹಾಕ್ತಾಯಿದ್ದೀವಿ. ಸೊ ಇಲ್ಲಿ ಇವತ್ತು ನಾವು ಟೊಮೆಟೊ 2 ಅಂತರದಲ್ಲಿ ಮತ್ತು ಕೊತ್ತಂಬರಿ ಎವ್ರಿ 1 ಫೀಟು 1 ಲೈನು ಮತ್ತು ಸೈಡಲ್ಲಿ ಮೂಲಂಗಿ ಹಾಕ್ಕೊಂಡಿದ್ದೀವಿ. ಅದು ರೂಟ್ ಪ್ಲಾಂಟ್ ಇರೋದ್ರಿಂದ ಅದು ಸೈಡಲ್ಲಿ ಬರುತ್ತೆ, ಇಲ್ಲಿ ಕೊತ್ತಂಬರಿ ಬರುತ್ತೆ, ಮಧ್ಯದಲ್ಲಿ ಟೊಮೆಟೊ ಬರುತ್ತೆ. ಅದೇ ಥರ ಆಲ್ಟರ್ನೇಟಿವ್ ಬ್ರೆಡ್ ರಿಪೀಟ್ ಆಗುತ್ತೆ. ಸೊ ಸೆಂಟ್ರಲ್ ಚಿಲ್ಲಿ ಮತ್ತು ಟೊಮೆಟೊ ಆ ಥರ. ಸೊ ಮೋಸ್ಟ್ಲಿ ವೆನ್ಸ್ಡೇ ಅಥವಾ ನೆಕ್ಸ್ಟ್ ವೀಕ್ ಮತ್ತೆ ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಆರಂಭದ ದಿನಗಳಿಂದ ಈ ದಿನಕ್ಕಾಗಿಯೇ ಕಾಯುತ್ತಿದ್ದಿರೇನೋ ಎನ್ನುವಂತೆ ಟ್ರೈನಿಗಳು ಸಸಿ ನೆಟ್ಟು ಮುಗಿಸಿದರು. ಆದರೆ ಅವರಲ್ಲಿ 1,000 ಪ್ರಶ್ನೆಗಳಿದ್ದವು.